ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದಿಂದ ಎಚ್ಇಎಲ್ ಸಂಸ್ಥೆ ಕೊಲ್ಲುವ ಹುನ್ನಾರ ನಡೆದಿದೆ ಎಂದು ತುಮಕೂರಿನಲ್ಲಿ ಸಂಸದ ಮುದ್ದನ್ಮೇಗೌಡ ತಿಳಿಸಿದ್ದಾರೆ. ಭಾರತದ ಹೆಮ್ಮೆಯ ಪ್ರತೀಕವಾದ ಎಚ್ಇಎಲ್ ಸಂಸ್ಥೆಯನ್ನು ಕೊಲ್ಲುವ ಪ್ರಯತ್ನ ಕೇಂದ್ರ ಸರ್ಕಾರದಿಂದ ನಡೆಯುತ್ತಿದೆ ಎಂದು ಸಂಸದ ಎಸ್ಪಿ ಮುದ್ದನ್ಮೇಗೌಡ ಆರೋಪಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಚ್ಇಎಲ್ ವಿಮಾನ ಹೆಲಿಕಾಪ್ಟರ್ಗಳನ್ನು ತಯಾರಿಸಿ ಭಾರತೀಯ ರಕ್ಷಣಾ ಇಲಾಖೆಯ ಬೆನ್ನೆಲುಬಾಗಿ ನಿಂತಿದೆ. ಇಂಥ ಸಂಸ್ಥೆಯನ್ನು ಹಂತ ಹಂತವಾಗಿ ಮುಗಿಸುವ ಪ್ರಯತ್ನ ಕೇಂದ್ರ ಸರ್ಕಾರದಿಂದ ಆಗುತ್ತಿದೆ ಎಂಬ ಶಂಕೆ ಮೂಡಿದೆ ಎಂದರು. ಈಗಾಗಲೇ ಕೇಂದ್ರ ಸರ್ಕಾರಿ ಸ್ವಾಮ್ಯದ ಎಚ್ಎಂಟಿ ಮುಚ್ಚಿ ಹೋಯಿತು. ಇದರ ಮುಂದುವರೆದ ಭಾಗವಾಗಿ ರೈಲ್ವೆ ಬಿಡಿಭಾಗಗಳನ್ನು ತಯಾರು ಮಾಡುವ ಬಿಎಚ್ಇಎಲ್ ಕೂಡ ಮುಚ್ಚುವ ಹುನ್ನಾರ ನಡೆದಿದೆ. ಇದರ ಜೊತೆಗೆ ಎಚ್ಇಎಲ್ ಸಂಸ್ಥೆಯನ್ನು ಕೇಂದ್ರ ಸರ್ಕಾರ ಸಾಯಿಸಲು ತಯಾರಿ ಮಾಡಿಕೊಂಡಿದೆ ಎಂದು ಆಪಾದಿಸಿದರು. ಈಗಿನ ಕೇಂದ್ರ ಸರ್ಕಾರ ರಫೇಲ್ ಯುದ್ದ ವಿಮಾನಗಳ ಖರೀದಿಯಲ್ಲಿ ಭ್ರಷ್ಟಾಚಾರ ಮಾಡಿದೆ. ಅಲ್ಲದೆ ಎಚ್ಇಎಲ್ ಸಂಸ್ಥೆ ಜೊತೆಗೂಡಿ ರಫೇಲ್ ಯುದ್ದ ವಿಮಾನ ತಯಾರಿಕೆಗೆ ಒಪ್ಪಂದ ಮಾಡಿಕೊಳ್ಳಬೇಕಿತ್ತು. ಆದರೆ ಯಾವುದೇ ಅನುಭವವಿಲ್ಲದ ಅಂಬಾನಿ ಸಂಸ್ಥೆಗೆ ಯುದ್ದ ವಿಮಾನ ತಯಾರಿಕೆ ಒಪ್ಪಿಗೆ ನೀಡಿದೆ. ಇದೆಲ್ಲವನ್ನ ನೋಡುತ್ತಿದ್ರೆ ಮುಂದಿನ 5-6 ವರ್ಷದಲ್ಲಿ ಎಚ್ಇಎಲ್ಗೆ ಕಾಂಗಟ ಎದುರಾಗಲಿದೆ ಎಂಬ ಅನುಮಾನ ವ್ಯಕ್ತಪಡಿಸಿದರು. ಭಾರತದಲ್ಲಿ ಒಟ್ಟು 9 ಕಡೆ ಎಚ್ಇಎಲ್ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ. 29,305 ಮಂದಿ ಕೆಲಸಗಾರರು ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ರಕ್ಷಣಾ ಇಲಾಖೆಗೆ ಅಗತ್ಯವಾದ ಎಲ್ಲ ಸಲಕರಣೆ ಮತ್ತು ವಿಮಾನ ಹೆಲಿಕಾಪ್ಟರ್ಗಳನ್ನು ಎಚ್ಇಎಲ್ ತಯಾರಿಸಿ ನೀಡುತ್ತಿದೆ. ಆದರೆ ಈಗ ಕೇಂದ್ರ ಸರ್ಕಾರ ಎಚ್ಇಎಲ್ಗೆ ಹಣ ನೀಡದೆ ಹಣ ಮುಂಗಟ್ಟು ಸೃಷ್ಟಿಸಲು ಮುಂದಾಗಿದೆ. ಇದರ ಉದ್ದೇಶ ಮುಂದಿನ ಎಚ್ಇಎಲ್ ಮುಚ್ಚುವುದಾಗಿದೆ ಎಂದರು. ಮೇಕ್ ಇನ್ ಇಂಡಿಯಾ ಎಂದು ಹೇಳುವ ಪ್ರಧಾನಿ ಮೋದಿ ಅವರು ಎಚ್ಇಎಲ್ ಸಂಸ್ಥೆ ಉಳಿಸಲು ದಿಟ್ಟ ಕ್ರಮ ಕೈಗೊಳ್ಳಬೇಕಿತ್ತು. ಆದರೆ ಖಾಸಗಿ ಕಂಪನಿ ಕಾರ್ಪೊರೇಟರ್ ಕುಳಕಗಳನ್ನು ಬೆಳೆಸಲು ಮುಂದಾಗಿ ಎಚ್ಇಎಲ್ ಎಂಬ ಭಾರತ ದೇಶದ ಹೆಮ್ಮೆಯ ಸಂಸ್ಥೆಯ ಗೌರವ ಹಾಳು ಮಾಡಲು ಮುಂದಾಗಿದ್ದಾರೆ. ಜಾಗತಿಕ ಮಟ್ಟದಲ್ಲೂ ಎಚ್ಇಎಲ್ಗೆ ಉತ್ತಮ ಹೆಸರಿದೆ. ಈ ಸಂಸ್ಥೆ ಮುಚ್ಚುವಂತಾದರೆ ದೊಡ್ಡ ಅವಮಾನವೇ ಸರಿ ಎಂದು ಹೇಳಿದರು. ಏನಾದರೂ ಪ್ರಧಾನಿ ಮೋದಿ ಹಾಗೂ ರಕ್ಷಣಾ ಸಚಿವರು ಮುಂದಾಲೋಚನೆಯಿಂದ ಎಚ್ಇಎಲ್ ಸಂಸ್ಥೆಗೆ ಬೇಕಾದ ಹಣ ಹಾಗೂ ವರ್ಕಿಂಗ್ ಆರ್ಡರ್ ನೀಡಬೇಕು. ಮುಂದಿನ ತಿಂಗಳು ನಡೆಯುವ ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಈ ಬಗ್ಗೆ ಧ್ವನಿ ಎತ್ತುತ್ತೇನೆ. ನಮ್ಮ ಕಾಳಜಿ ಮನವಿಗೆ ಸ್ಪಂದಿಸದಿದ್ದರೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೂ ಇಳಿಯಬೇಕಾಗುತ್ತದೆ ಎಂದು ಹೇಳಿದರು. ಜೊತೆಗೆ ಕೇಂದ್ರದ ಅನೇಕ ಇಲಾಖೆಗಳಿಗೆ ಅವರು ಉತ್ಪಾದನೆಯನ್ನು ಮಾಡಿಕೊಡ್ತಾರೆ. ಬಿಎಚ್ಇಎಲ್ ಅದನ್ನು ಕೂಡ ಒಂದು ರೀತಿಯಲ್ಲಿ ಮುಚ್ಚತಕ್ಕಂಥ ಪ್ರಯತ್ನ ಅದು ನಡೀತಾ ಇದೆ. ಅದು ಬೇರೆ ವಿಚಾರ. ನಾನು ಪರ್ಟಿಕ್ಯುಲರ್ಲಿ ಟುಡೇ ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ಎಚ್ಇಎಲ್. ಎಚ್ಇಎಲ್ನ ನಿಧಾನವಾಗಿ ಅವರು ಮುಚ್ಚಿಸಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಶಂಕೆ ನನಗೆ ಮೂಡಿದೆ. ಕಾರಣ ಏನಪ್ಪಾ ಅಂದರೆ, ತಮಗೆ ಇತ್ತೀಚಿನ ದಿನಮಾನಗಳಲ್ಲಿ ಗೊತ್ತಿರತಕ್ಕಂಥದ್ದು ರಫೇಲ್ ಡೀಲ್ಸ್ನ ಏನು ಮಾಡಿದ್ರು ಫ್ರೆಂಚ್ದು ಏನು ಡೆಸಾಲ್ಟ್ ಏವಿಯೇಷನ್ ಕಂಪನಿ ಏನಿದೆ. ಮುಖಂಡ ಆಟೋರಾಜು ಸುದ್ದಿಗೋಷ್ಠಿಯಲ್ಲಿದ್ದರು. ತುಮಕೂರಿನಲ್ಲಿ ಪೊಲೀಸರು ರೌಡಿ ಶೀಟರ್ಗಳ ಪೆರೇಡ್ ನಡೆಸಿ ಅಕ್ರಮ ಕೃತ್ಯಗಳಲ್ಲಿ ಭಾಗವಹಿಸದಂತೆ ಎಚ್ಚರಿಕೆ. ತುಮಕೂರಿನ ಚಿಲ್ಮೆ ಸಮುದಾಯ ಭವನದ ಆವರಣದಲ್ಲಿ ತುಮಕೂರಿನ ಪೊಲೀಸರು ರೌಡಿ ಶೀಟ್ಗಳ ಪೆರೇಡ್ ನಡೆಸಿ ಸಮಾಜ ಘಾತುಕ ಕೃತ್ಯದಲ್ಲಿ ಭಾಗವಹಿಸದಂತೆ ಎಚ್ಚರಿಕೆ ನೀಡಿದರು. ಇತ್ತೀಚೆಗೆ ನಗರದಲ್ಲಿ ಮಾಜಿ ಮೇಯರ್ ರವಿಕುಮಾರ್ ಹತ್ಯೆಯಾದ ಹಿನ್ನೆಲೆಯಲ್ಲಿ ರೌಡಿ ಶೀಟರ್ಗಳನ್ನು ಕರೆಸಿ ವಾರ್ನಿಂಗ್ ನೀಡಲಾಗಿದೆ. ಕಾನೂನು ವ್ಯಾಪ್ತಿ ಮೀರಿ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗವಹಿಸಿದರೆ ಸುಮ್ಮನಿರಲ್ಲ, ನಿಮ್ಮ ಎಲ್ಲ ಆಟಾಟೋಪ ನಿಲ್ಲಿಸಬೇಕು, ಇಲ್ಲವಾದರೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಎಂದು ಎಚ್ಚರಿಕೆ ನೀಡಿದರು. ಅಕ್ರಮ ಚಟುವಟಿಕೆ, ಗೂಂಡಾಗಿರಿ, ಕೊಲೆ, ಸುಲಿಗೆಯಂತಹ ಕೃತ್ಯದಲ್ಲಿ ಭಾಗವಹಿಸದೆ ಉತ್ತಮ ಕೆಲಸ ಮಾಡಿಕೊಂಡು ನೆಮ್ಮದಿ ಜೀವನ ನಡೆಸಿ, ನಿಮ್ಮನ್ನ ನಂಬಿರುವ ತಂದೆ ತಾಯಿ ಹೆಂಡತಿ ಮಕ್ಕಳಿಗೆ ಉತ್ತಮ ಜೀವನ ಕೊಡಿ ಎಂದು ಪೊಲೀಸ್ ಅಧಿಕಾರಿಗಳು ಮಾರ್ಗದರ್ಶನ ನೀಡಿದರು. ತುಮಕೂರು ಹೊರಹೊಲಯದ ಗೋಳೂರಿನ ಗಣಪತಿ ದೇವಸ್ಥಾನದಲ್ಲಿ ಕಳ್ಳರು ಹುಂಡಿ ಒಡೆದು 3 ಲಕ್ಷ ನಗದು ದೋಚಿದ್ದಾರೆ. ಇತಿಹಾಸ ಪ್ರಸಿದ್ಧ ಗೋಳೂರು ದೇವಸ್ಥಾನದ ಬೀಗ ಒಡೆದು ಒಳ ನುಗ್ಗಿದ ಕಳ್ಳರು ಹುಂಡಿ ಒಡೆದು ಅದರಲ್ಲಿದ್ದ ಸುಮಾರು 3 ಲಕ್ಷಕ್ಕೂ ಅಧಿಕ ನಗದು ದೋಚಿ ಪರಾರಿಯಾಗಿರುವ ಘಟನೆ ಶುಕ್ರವಾರ ತಡರಾತ್ರಿ ನಡೆದಿದೆ. ತುಮಕೂರು ನಗರಕ್ಕೆ ಸಮೀಪವಿರುವ ಗೋಳೂರಿನ ಹೃದಯ ಭಾಗದಲ್ಲಿ ಗಣೇಶನ ದೇವಸ್ಥಾನದಿದ್ದು ವರ್ಷಕ್ಕೊಮ್ಮೆ ದೇವಾಲಯದ ಹುಂಡಿ ಬೀಗ ತೆಗೆದು ಕಾಣಿಕೆ ಹಣ ಸಂಗ್ರಹಿಸಲಾಗುತ್ತಿತ್ತು. ಆದರೆ ಈ ಬಾರಿ ದೀಪಾವಳಿ ಹಬ್ಬದ ಸನಿಹದಲ್ಲಿ ಹುಂಡಿ ಬೀಗ ತೆಗೆದು ಕಾಣಿಕೆ ಹಣ ಸಂಗ್ರಹಿಸಬೇಕೆನ್ನುವಷ್ಟರಲ್ಲಿ ಕಳ್ಳರು ತಮ್ಮ ಕೈಚುಳಕ ತೋರಿದ್ದಾರೆ.
ದೇವಸ್ಥಾನ ಹಿಂಭಾಗದಲ್ಲಿ ಉಂಡಿ ಎಸೆದಿರುವ ಕಳ್ಳರು ದೇಗುಲಕ್ಕೆ ಅಳವಡಿಸಿದ್ದ ಸಿಸಿ ಕ್ಯಾಮೆರಾ ಫುಟೇಜ್ಗಳನ್ನು ಕದ್ದೊಯ್ದಿದ್ದಾರೆ. ಪ್ರತಿ ವರ್ಷ ಗುಳೂರು ಗಣೇಶನ ವಿಸರ್ಜನೆ ನಂತರ ದೇವಾಲಯದ ಹುಂಡಿಯಲ್ಲಿ ಸಂಗ್ರಹವಾಗುತ್ತಿದ್ದ ಹಣ ಹೇಳಿಕೆ ಮಾಡಲಾಗುತ್ತಿತ್ತು. ಸುಮಾರು 8 ಲಕ್ಷ ಕಾಣಿಕೆ ಹಣ ಸಂಗ್ರಹವಾಗುತ್ತಿತ್ತು. ಈಗ ಹುಂಡಿಯಲ್ಲಿ ಸುಮಾರು 3 ಲಕ್ಷ ಹಣ ಇತ್ತು ಎಂದು ದೇವಾಲಯದ ಮಂಡಳಿ ಅಧ್ಯಕ್ಷ ಜಿಎಸ್ ಶಿವಕುಮಾರ್ ತಿಳಿಸಿದ್ದಾರೆ. ದೇವಾಲಯದ ಅರ್ಚಕ ಎಂದಿನಂತೆ ದೇವಾಲಯಕ್ಕೆ ತೆರಳಿದಾಗ ಹುಂಡಿಯಲ್ಲಿದ್ದ ಹಣ ಕಳವಾಗಿರುವುದು ತಿಳಿದುಬಂದಿದೆ. ಈ ಸಂಬಂಧ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಜರುಗಿಸುತ್ತಿದ್ದಾರೆ. ಘಟನೆಯ ಸುದ್ದಿ ತಿಳಿದ ಕೂಡಲೇ ಗ್ರಾಮಾಂತರ ಸಿಪಿಐ ಮಧುಸೂದನ್, ಪಿಎಸ್ಐ ಶ್ರೀನಿವಾಸ್, ಬೆರಳಚ್ಚು ತಜ್ಞರು ಶ್ವಾನತಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತುಮಕೂರಿನಲ್ಲಿ ಈ ತಿಂಗಳ 22ರಂದು ಶಬರಿಮಲೆ ದೇವಸ್ಥಾನಕ್ಕೆ ಮಹಿಳೆಯರ ಪ್ರವೇಶ ವಿರೋಧಿಸಿ ಅಯ್ಯಪ್ಪ ಸೇವಾ ಸಮಾಜಂ ಪ್ರತಿಭಟನೆ ಹಮ್ಮಿಕೊಂಡಿದೆ. ಶಬರಿಮಲೆ ದೇವಸ್ಥಾನಕ್ಕೆ ಮಹಿಳೆಯರಿಗೆ ಮುಕ್ತ ಅವಕಾಶ ನೀಡಿರುವುದು ತಪ್ಪು. ಇದನ್ನು ಖಂಡಿಸಿ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜದಿಂದ ಈ ತಿಂಗಳ 22ರಂದು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಲಾಗುವುದೆಂದು ಸಮಾಜಂನ ರಾಷ್ಟಾಧ್ಯಕ್ಷ ಟಿಬಿ ಶೇಖರ್ ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಳೆದ ತಿಂಗಳು 28ರಂದು ಶಬರಿಮಲೆಗೆ ಮಹಿಳೆಯರು ಮುಕ್ತವಾಗಿ ಪ್ರವೇಶಿಸಬಹುದು ಎಂದು ಸುಪ್ರೀಂಕೋರ್ಟ್ ಆದೇಶ ನೀಡಿತ್ತು. ಈ ಆದೇಶ ವಿರೋಧಿಸಿ ಅಂದು ನಗರದಲ್ಲಿ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಹಾಗೂ ವಿವಿಧ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಇದೀಗ ಮಹಿಳೆಯರ ಪ್ರವೇಶ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಪ್ರತಿಭಟನೆ ನಡೆಯುತ್ತಿವೆ. ತುಮಕೂರಿನಲ್ಲಿ ಮಹಿಳೆಯರ ಪ್ರವೇಶ ವಿರೋಧಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಅಯ್ಯಪ್ಪಸ್ವಾಮಿ ಭಕ್ತರು, ವಿವಿಧ ಹಿಂದೂಪರ ಸಂಘಟನೆಗಳು ಬೆಂಬಲ ನೀಡಿವೆ ಎಂದರು. ಸುಪ್ರೀಂಕೋರ್ಟ್ ನೀಡಿರುವ ಆದೇಶವನ್ನು ಮರು ಪರಿಶೀಲಿಸುವಂತೆ ಕೋರಿ ಮರು ಪರಿಶೀಲನಾ ಅರ್ಜಿ ಸಲ್ಲಿಸಲಾಗಿದೆ. ಶಬರಿಮಲೆ ದೇವಸ್ಥಾನದ ಪರಂಪರೆ ಅರಿತು ಮಹಿಳೆಯರಿಗೆ ಮುಕ್ತ ಅವಕಾಶ ನೀಡಬಾರದು. ಕೋರ್ಟ್ ತನ್ನ ಆದೇಶವನ್ನು ಮರು ಪರಿಶೀಲಿಸಲಿದೆ ಎಂಬ ವಿಶ್ವಾಸವಿದೆ ಎಂದರು. ಬ್ರಹ್ಮಚಾರ್ಯ ಪರಿಪಾಲಕನಾಗಿ ಅಯ್ಯಪ್ಪಸ್ವಾಮಿ ಎಲ್ಲರ ಆರಾಧ್ಯ ದೈವವಾಗಿದ್ದಾನೆ. ಇಂತಹ ಕ್ಷೇತ್ರಕ್ಕೆ ಮಹಿಳೆಯರ ಪ್ರವೇಶ ಒಳ್ಳೆಯದಲ್ಲ. ಮಹಿಳೆಯರ ಪ್ರವೇಶದಿಂದ ಅಲ್ಲಿನ ಆಚಾರ ವಿಚಾರಕ್ಕೆ ಧಕ್ಕೆ ಬರಲಿದೆ ಎಂದು ಹೇಳಿದರು. ನಮ್ಮ ಪ್ರತಿಭಟನೆ ಅಂದರೆ ಏನು, ನಮ್ಮ ಸಂಪ್ರದಾಯ, ಹಿಂದೂ ಸಂಪ್ರದಾಯ ಪರಂಪರೆಯನ್ನ ವಿರುದ್ಧವಾಗಿ ಏನು ತೀರ್ಪು ಬಂದಿದೆ ಅದರ ಬಗ್ಗೆ ನಾವು ನಮ್ಮ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಇದನ್ನ ಡಿಸಿಯವ್ರಿಗೆ ಕಳಿಸಿ, ಡಿಸಿಯವ್ರ ಮುಖಾಂತರವಾಗಿ ಗವರ್ನರ್ಗೆ ಮತ್ತೆ ರಾಷ್ಟ್ರಪತಿಗಳಿಗೆ ಇದೆಲ್ಲ ಒಂದು ಮೆಮೊರಂಡಮ್ ಕಳಿಸ್ಕೊಡ್ತಾ ಇದ್ದೀವಿ. ತುಮಕೂರಿನಲ್ಲದಲೇ ನಾಡಿನಾದ್ಯಂತ ಥ್ರೂಔಟ್ ಇಂಡಿಯಾ ಈ ಒಂದು ಪ್ರತಿಭಟನೆ ಎಲ್ಲ ಕಡೆ ನಡೀತಾ ಇದೆ. ಈಗಾಗಲೇ ತಮಗೆ ತಿಳಿದ ಹಾಗೆ ಮೊನ್ನೆ 17ನೇ ತಾರೀಕು ಶಬರಿಮಲೆ ದೇವಸ್ಥಾನದಲ್ಲಿ ಸನ್ನಿಧಿನಲ್ಲಿ ಬಾಗಿಲು ತೆಗೆದ ನಂತರ ಹಲವಾರು ರೀತಿ ಪ್ರತಿಭಟನೆಗಳು ಅಲ್ಲಿ ನೀಲಕಲ್ಲು ಪಂಪ ಹಾಗೂ ಸನ್ನಿಧಾನದಲ್ಲಿ ನೀವೆಲ್ಲ ಪತ್ರಕರ್ತರು ಅದನ್ನು ನೋಡಿದ್ದೀರಿ. ಶಾಂತಿಯುತವಾಗಿ ನಮ್ಮ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ಮತ್ತು ಹಿಂದೂ ಕಾರ್ಯಕರ್ತರು ಅಯ್ಯಪ್ಪ ನಾಮಜಪ ಮುಖಾಂತರವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ಪ್ರಚೋದನೆ ಇಲ್ಲದೆ ಮತ್ತೊಂದಿಲ್ಲದೆ ಪೊಲೀಸ್ನವರು ಅವರ ಮೇಲೆ ಏಕಾಏಕಿ ದೌರ್ಜನ್ಯ ಎಸಗಿ ಲಾಠಿ ಪ್ರಹಾರ ಮಾಡಿ ಅವರಿಗೆ ಘಾಸಿಗೊಳಿಸಿದ್ದಾರೆ. ಇದನ್ನ ನಾವು ಖಂಡಿಸಿ ಈ ಒಂದು ಪ್ರತಿಭಟನೆ ಮುಖಾಂತರವಾಗಿ ಡಿಸಿ ಅವರಿಗೆ ನಮ್ಮ ಮನವಿಯನ್ನು ಅರ್ಪಿಸಬೇಕು ಅನ್ನೋ ಒಂದು ಅಂಶ. ಹೀಗಾಗಿ ತುಮಕೂರು ನಗರದ ಎಲ್ಲ ಹಿಂದೂ ಪರ ಸಂಘಟನೆಗಳು ಶಬರಿಮಲೆ ಸೇವಾ ಸಮಾಜಂ ಜೊತೆಗೂಡಿ ವಿವಿಧ ಅಯ್ಯಪ್ಪ ಧರ್ಮದ ಸಂಘಟನೆಗಳು ಕೂಡ ಈ ಒಂದು ನಮ್ಮ ಪ್ರತಿಭಟನೆ ಸುದ್ದಿಗೋಷ್ಠಿಯಲ್ಲಿ ಎಸ್ಆರ್ ಕೃಷ್ಣಯ್ಯ, ಜಯಪ್ರಕಾಶ್, ಸುಜಾತ, ಗುರುಪ್ರಕಾಶ್, ಬಸವರಾಜು ಇತರರು ಇದ್ದರು. ಕೊಡಗಲ್ನಲ್ಲಿ ತಾಲೂಕು ಆಡಳಿತದಿಂದ ಅದ್ದೂರಿ ವಿಜಯದಶಮಿ ಆಚರಿಸಲಾಯಿತು. ಕುಣಿಗಲ್ ತಾಲೂಕು ಆಡಳಿತದಿಂದ ನಾಡಹಬ್ಬ ವಿಜಯದಶಮಿಯನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ತಹಸೀಲ್ದಾರ್ ನಾಗರಾಜ್ ಕುಟುಂಬದಿಂದ ತಾಲೂಕಿನಲ್ಲಿ ಸುಖ ಸಮೃದ್ಧಿ ನೆಲೆಸಲೆಂದು ಗ್ರಾಮ ದೇವತೆ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ನೆರವೇರಿಸಿದ ನಂತರ ಅಶ್ವಾರೂಢರಾಗಿ 2 ಕಿಲೋಮೀಟರ್ ದೂರದ ಬನ್ನಿ ಮಂಟಪಕ್ಕೆ ತೆರಳಿದರು. ಮೆರವಣಿಗೆಯಲ್ಲಿ ಜಾನಪದ ಕಲಾ ತಂಡಗಳಾದ ಪಟಕುಣಿತ, ವೀರಗಾಸೆ, ಬೆದರುಗೊಂಬೆ ಕುಣಿತ, ಕೀಳುಕುದುರೆ, ಕರಡುಮೇಳ, ಕೋಲು ಕುಣಿತ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳು ಪಾಲ್ಗೊಂಡು ಮೆರವಣಿಗೆಗೆ ಮೆರುಗು ತಂದವು. ಪಟ್ಟಣದ ವಿವಿಧ ಬಡಾವಣೆಯ ಹತ್ತಾರು ದೇವತೆಗಳ ಉತ್ಸವ ಮೂರ್ತಿಗಳು ಸಹ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ವಿಜಯದಶಮಿ ಮೆರವಣಿಗೆಗೆ ಶಾಸಕ ಡಾ ರಂಗನಾಥ್ ಪತ್ನಿ ಡಾ ಸುಮಾ ಅವರೊಂದಿಗೆ ಆಗಮಿಸಿ ಪಾಲ್ಗೊಂಡಿದ್ದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯಕ್, ಪುರಸಭೆ ಅಧ್ಯಕ್ಷೆ ನಳಿನ, ಉಪಾಧ್ಯಕ್ಷ ಅರುಣ್ಕುಮಾರ್, ಪುರಸಭೆ ಸದಸ್ಯರು ಹಾಜರಿದ್ದರು. ಪೊಲೀಸ್ ಇಲಾಖೆಯಿಂದ ಬಣ್ಣ ಬಿರುಸಿನ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು.
ಭಗವಂತನಿಗೆ ಭಕ್ತಿ ಸಮರ್ಪಿಸಿದರೆ ನೆಮ್ಮದಿ ಕಾಣಬಹುದು ಎಂದು ತಿಪಟೂರು ತಾಲೂಕು ದಸರಿ ಘಟ್ಟದಲ್ಲಿ ಆದಿ ಚುಂಚನಗಿರಿ ಶ್ರೀ ತಿಳಿಸಿದ್ದಾರೆ. ವಿಜ್ಞಾನ ತಂತ್ರಜ್ಞಾನ ಎಷ್ಟೇ ಬೆಳೆದರೂ ಭಗವಂತನಿಗೆ ಭಕ್ತಿ ಸಮರ್ಪಿಸಿದರೆ ನೆಮ್ಮದಿ ಕಾಣಬಹುದು ಎಂದು ಆದಿ ಚುಂಚನಗಿರಿ ಮಹಾಸಂಸ್ಥಾನದ ಮಠದ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ತಿಳಿಸಿದರು. ತಾಲೂಕಿನ ದಸರಿ ಘಟ್ಟದಲ್ಲಿ ಶ್ರೀ ಚೌಡೇಶ್ವರಿ ಅಮ್ಮನವರ ಮುಳುಗದಿಗೆ ಪೂಜಾ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಶ್ರೀಗಳು, ತ್ರಿಗುಣ ಗುಣಗಳಿಂದ ಜಗತ್ತು ಸೃಷ್ಟಿಯಾಗಿದೆ, ಸಂಸಾರ ಎಂಬ ಸಾಗಾಟ ದಾಟಬೇಕಾದರೆ ಭಗವಂತನಲ್ಲಿ ಭಕ್ತಿ ಸಲ್ಲಿಸಬೇಕು, ಭಗವಂತನ ಅನುಗ್ರಹವಿಲ್ಲದೆ ಯಾವೊಂದು ಕಾರ್ಯವೂ ಸಾಗುವುದಿಲ್ಲ, ಜಗತ್ತಿನ ಬಲಿಯಲ್ಲಿ ಮನುಷ್ಯ ಸಿಕ್ಕಿಕೊಂಡದ್ದು ಆ ಬಲಿಯಿಂದ ಹೊರಬರಬೇಕಾದರೆ ಭಗವಂತನ ಪಾದದಡಿ ಆಶ್ರಯ ಹೊಂದಿ ಪಾರಾಗಬಹುದು. ಪ್ರತಿಯೊಬ್ಬರ ಹೃದಯದಲ್ಲಿ ಭಗವತಿ ನೆಲೆಸಿದ್ದಾಳೆ. ತಾಯಿ ಚೌಡೇಶ್ವರಿ ದೇವಿ ಮುಳುಗದಿಗೆ ಉತ್ಸವ ವೈಭವದಿಂದ ಜರುಗಿದೆ. ಭಕ್ತಿ ಸಾಗರ ಪ್ರತಿ ವರ್ಷಕ್ಕಿಂತ ಹೆಚ್ಚಾಗುತ್ತಿದೆ ಎಂದರು. ನೆರಳಿರ್ತಕ್ಕಂಥ ಈ ಕಾರ್ಯಕ್ರಮ ಭಕ್ತಿಯ ಕಾರ್ಯಕ್ರಮ. ಭಕ್ತಿಯ ವೇಳೆ ಮಾತಿಗೆ ಅವಶ್ಯಕತೆ ಇಲ್ಲ, ಅವಕಾಶವೂ ಕೂಡ ಇಲ್ಲ. ನಮಗೆಲ್ಲರಿಗೂ ಕೂಡ ಗೊತ್ತು, ಈ ಜಗತ್ತು ಭಗವಂತನ ಆವಿರ್ಭಾವ. ಇದನ್ನ ಆಧುನಿಕ ವಿಜ್ಞಾನ ಒಪ್ಪಿದೆ, ಸನಾತನ ಜ್ಞಾನವೂ ಕೂಡ ಒಪ್ಪಿಕೊಂಡಿದೆ. ಈ ಮಾಯಾಲೋಕದಲ್ಲಿ ಇರ್ತಕ್ಕಂಥ ನಾವುಗಳು ಮಾಯಾ ಜೀವಿಗಳಲ್ಲ, ಭಗವಂತನ ಅಂಶವೇ ನಾವು ಆಗಿದ್ದೇವೆ. ಆದರೆ ಇಲ್ಲಿಂದ ನಾವು ಭಗವಂತನ ಅಂಶವೇ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಸಾಕಷ್ಟು ಸಾಧನೆಯನ್ನು ಮಾಡಬೇಕಾಗಿದೆ. ಗೀತಾಚಾರ್ಯ ಶ್ರೀಕೃಷ್ಣ ಹೇಳ್ತಾನೆ, ದೈವೇಶ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಏ ಪ್ರಪದ್ಯಂತೆ ಮಾಯಾ ತೂಪ್ ತರಂತಿದ್ದೇ. ಭಗವಂತನೇ ಹೇಳಿದರೆ ಮಾಯೆಯಿಂದ ಕೂಡಿರ್ತಕ್ಕಂಥ. ಸಂಸದ ಎಸ್ಪಿ ಮುದ್ದನಗೌಡ ಮಾತನಾಡಿ, ಶ್ರೀ ಕ್ಷೇತ್ರದ ಭಕ್ತನಾಗಿ ಏಲಿಕೆ ಬರುತ್ತಿದ್ದಾನೆ. ಶ್ರೀದೇವಿಯ ಅಪಾರ ಭಕ್ತ ಸಮೂಹ ಮುಳುಗದಿಗೆ ಕಾರ್ಯಕ್ರಮದಲ್ಲಿ ನಡೆದ. ತಾಯಿ ಚೌಡೇಶ್ವರಿ ದೇವಿ ಅನುಗ್ರಹದಿಂದ ನಾಡಿನಾದ್ಯಂತ ಉತ್ತಮ ಮಳೆ ಬೆಳೆಯಾಗುತ್ತಿದೆ ಎಂದರು. ಶಾಸಕ ಬಿಸಿ ನಾಗೇಶ್ ಮಾತನಾಡಿ, ಮನುಷ್ಯ ಹುಟ್ಟುವಾಗ ಭಗವಂತನಾಗಿ ನಂತರ ರಾಕ್ಷಸ ಗುಣ ಹೊಂದುತ್ತಾನೆ. ಭಗವಂತನ ಸ್ಮರಣೆಯಿಂದ ಕೆಟ್ಟ ಗುಣ ತೊರೆದು ಒಳ್ಳೆಯ ಮಾರ್ಗದಲ್ಲಿ ನಾವು ಹೋಗಬೇಕು. ಡಾ ಬಾಲಗಂಗಾಧರ ಸ್ವಾಮೀಜಿ ಧಾರ್ಮಿಕ, ಅನುದಾನ ಮತ್ತು ಶಿಕ್ಷಣ ಕ್ಷೇತ್ರ ಹಾಗೂ ನಾಡಿಗೆ ಅಪಾರ ಕೊಡುಗೆ ನೀಡಿದ್ದು ಈಗಿನ ಶ್ರೀಗಳ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸಾಗಬೇಕು ಎಂದರು. ಬಾಲಗಂಗಾಧರ ಸ್ವಾಮೀಜಿಯವರು ಇದ್ದಾಗಲೂ ಸಹಿತ ನಮಗೆ ಈ ಆಶೀರ್ವಾದ ಸಿಕ್ಕಿತ್ತು. ನಿರ್ಮಲಾನಂದ ಸ್ವಾಮೀಜಿಯವರು ಸಹಿತ ನಮಗೆ ಈ ದಿನ ಬಂದು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ. ಮನುಷ್ಯ ಹುಟ್ಟುವಾಗ ಭಗವಂತ ಇದ್ದು ಬೆಳೀತಾ ಬೆಳೀತಾ ರಾಕ್ಷಸನಾಗಿರ್ತಾನೆ, ಮನೋಭಾವವನ್ನು ಬೆಳೆಸ್ಕೊಳ್ತಾನೆ. ಆ ಮನೋಭಾವವನ್ನು ತೆಗಿಬೇಕು ಅನ್ನುವಂಥ ಪ್ರಕ್ರಿಯೆಯಲ್ಲಿ ಈ ನವಮಿ ಒಂದು ವಿಶೇಷವಾದಂಥ ದಿನ. ಅಂತ ದಿನ ಸ್ವಾಮೀಜಿಯವರು ಬಂದು ಆಶೀರ್ವಾದ ಮಾಡಿ ನಮ್ಮಲ್ಲಿರುವಂತಹ ಎಲ್ಲ ಕೆಟ್ಟ ಗುಣಗಳನ್ನ ದಮನ ಮಾಡೋದಕ್ಕೋಸ್ಕರ ಅವರ ಆಶೀರ್ವಚನದ ಮೂಲಕ, ಅವರ ಪ್ರವಚನದ ಮೂಲಕ ನಮ್ಮ ಮನಸ್ಸುಗಳು ಮತ್ತೆ ಶುದ್ಧಿಯಾಗಿ ಮತ್ತೊಮ್ಮೆ ನಾವು. ಕುಂಬಾಲಗೋಡು ಶಾಖಮಠದ ಪ್ರಕಾಶನಾಥ ಸ್ವಾಮೀಜಿ, ದಸರಿ ಘಟ್ಟದ ಚಂದ್ರಶೇಖರನಾಥ ಸ್ವಾಮೀಜಿ, ಶಂಭುನಾಥ ಸ್ವಾಮೀಜಿ, ಮಾಜಿ ಶಾಸಕ ಷಡಾಕ್ಷರಿ ಇತರರು ಇದ್ದರು. ಕುಣಿಗಲ್ ಪಟ್ಟಣದ ವಿವಿಧ ದೇವಾಲಯಗಳಲ್ಲಿ ನವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕುಣಿಗಲ್ ಪಟ್ಟಣದ ಉಪಾರರ ಬಡಾವಣೆಯಲ್ಲಿನ ಕೊಲ್ಲಾಪುರದಮ್ಮನ ದೇವಾಲಯದಲ್ಲಿ ನವರಾತ್ರಿ ಆಚರಣೆ ಅಂಗವಾಗಿ ಶ್ರೀ ಅಮ್ಮನವರಿಗೆ ದುರ್ಗಾಷ್ಟಮಿ ಅಂಗವಾಗಿ ಲೋಕ ಕಲ್ಯಾಣಾರ್ಥವಾಗಿ ಚಂಡಿಹೋಮ ಹಮ್ಮಿಕೊಳ್ಳಲಾಗಿತ್ತು. ಅರುಣೋದಯಕ್ಕೆ ಧಾರ್ಮಿಕ ವಿಧಿವಿಧಾನಗಳು, ಕಳಸ ಸ್ಥಾಪನೆ ಸೇರಿದಂತೆ ಯಾಗಶಾಲೆ ಪ್ರವೇಶ, ಇತರೆ ಹೋಮ ಪೂರ್ವಕ ಕ್ರಮಗಳನ್ನು ಪಟ್ಟಣದ ಸುಮಂಗಲಿಯರು ಸೇರಿದಂತೆ ಉಪಾರ ಬಡಾವಣೆಯ ವನಿತರು ಶ್ರದ್ದಾ ಭಕ್ತಿಯಿಂದ ನೆರವೇರಿಸಿದರು. ಶ್ರೀ ಅಮ್ಮನವರಿಗೆ ಮಹಾಕಾಳಿ ಅಲಂಕಾರ ಏರ್ಪಡಿಸಲಾಗಿತ್ತು. ಸಹಸ್ರಾರು ಮಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಧಾರ್ಮಿಕ ಕಾರ್ಯಕ್ರಮಗಳನ್ನು ಚಂದ್ರಶೇಖರ ಶರ್ಮಾ, ಶ್ರೀನಿವಾಸ್ ಶರ್ಮಾ, ಕೃಷ್ಣ ಪ್ರಸಾದ ಶರ್ಮಾ, ಶ್ರೀಧರ್ ಶರ್ಮಾ ಇತರರ ನೇತೃತ್ವದಲ್ಲಿ ನೆರವೇರಿಸಲಾಗಿದ್ದು, ಮಧ್ಯಾಹ್ನ 1 ಗಂಟೆಗೆ ನಡೆದ ಪೂರ್ಣಾಹುತಿ ಕಾರ್ಯಕ್ರಮದ ನಂತರ ಬಲಿಪೂಜೆ ನೆರವೇರಿಸಿ ಅಮ್ಮನವರಿಗೆ ಮಹಾಮಂಗಳಾರತಿ ನೆರವೇರಿಸಿದ ನಂತರ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು.
ಶ್ರೀವೈಕ್ಯ ಶಿವಪುರಿ ಮಹಾಸ್ವಾಮಿಗಳ ಸಹೋದರರ ನಾಗೇಂದ್ರ ಸ್ವಾಮಿ ಅನ್ನ ಸಂತರ್ಪಣೆಯನ್ನ ಕಳೆದ ಹಲವು ವರ್ಷಗಳಿಂದ ನೆರವೇರಿಸಿಕೊಂಡು ಬರುತ್ತಿದ್ದಾರೆ. ಪಟ್ಟಣದ ವಿವಿಧ ಬಡಾವಣೆಯ ಜನರು ಸೇರಿದಂತೆ ತಾಲೂಕಿನ ವಿವಿಧೆಡೆಯಿಂದ ಅಸಂಖ್ಯಾತ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಮ್ಮನವರ ಕೃಪೆಗೆ ಪಾತ್ರರಾದರು. ದೇವನಹಳ್ಳಿ ತಾಲೂಕಿನಲ್ಲಿ ಜಿಲ್ಲಾಧಿಕಾರಿ ಕರಿಕೋಡ ಅಕ್ರಮವಾಗಿ ಒತ್ತುವರಿ ಮಾಡಿದ್ದ ಜಾಗಗಳ ತೆರವು ಮಾಡಿದರು. ದೇವನಹಳ್ಳಿ ತಾಲೂಕಿನ ಅಕ್ರಮ ಒತ್ತುವರಿ ತೆರವು ಕಾರ್ಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿ ಕರಿಕೋಡರ ನೇತೃತ್ವದಲ್ಲಿ ನಡೆಯಿತು. ಪಟ್ಟಣದ ಸೂಲಿಪಲ್ಲಿ ರಸ್ತೆಯಲ್ಲಿ ರಾಜ ಕಾಲುವೆ ಒತ್ತುವರಿ ಮಾಡಿಕೊಂಡು ಮನೆಗಳನ್ನು ನಿರ್ಮಿಸಿಕೊಂಡಿದ್ದ ಜಾಗವನ್ನು ತೆರವು ಮಾಡಲಾಯಿತು. ದೇವನಹಳ್ಳಿಯ ಸರ್ವೆ ನಂಬರ್ 301, 302, 347 ಸುಮಾರು 12 ಗುಂಟೆ ಹದ್ದು ಗಿಡದ ಹಳ್ಳ ಜಾಗವಾಗಿದ್ದು ಈ ಜಾಗವನ್ನು ಪ್ರಭಾವಿಗಳು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಿಸಿಕೊಂಡಿದ್ರು. ಜಿಲ್ಲಾಧಿಕಾರಿಗಳು ಇತ್ತೀಚೆಗೆ ಒತ್ತುವರಿದಾರರಿಗೆ ತಾಲೂಕು ಕಂದಾಯ ಇಲಾಖೆಯಿಂದ ನೋಟಿಸ್ ಕೊಡಿಸಿದ್ರು. ಇದರಲ್ಲಿ ತಾಲೂಕಿನ ಬಿಜೆಪಿ ಮುಖಂಡ ಅಶ್ವಥ್ ನಾರಾಯಣ್ ಸೇರಿದಂತೆ ಕೃಷ್ಣಮೂರ್ತಿ ಮತ್ತು ಎರಡು ಶಾಖೆಗಳು ರಾಜ್ಯ ಕಾಲುವೆ ಮೇಲೆ ನಿರ್ಮಾಣವಾಗಿದ್ದವು. ಇವುಗಳನ್ನು ಇಟಾಚಿ ಜೆಸಿಬಿಗಳಿಂದ ಕಾರ್ಯಾಚರಣೆ ನಡೆಸಿದ 2 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ಜಾಗ ಒತ್ತುವರಿ ತೆರವು ಮಾಡಿದರು. ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ, ಯಾರು ಎಷ್ಟೇ ಪ್ರಭಾವಿಗಳಾದರೂ ಸರ್ಕಾರಿ ಜಾಗ ಒತ್ತುವರಿ ಮಾಡಿದರೆ ಕಾನೂನು ರೀತಿ ಕ್ರಮ ಜರುಗಿಸಿ ಜಮೀನನ್ನು ವಶಪಡಿಸಿಕೊಳ್ಳಲಾಗುವುದು. ಅದೇ ರೀತಿ ಈ ಜಾಗ ತೆರವುಗೊಳಿಸಲಾಗುತ್ತಿದೆ ಎಂದರು. ದೊಡ್ಡಬಳ್ಳಾಪುರ ಉಪ ವಿಭಾಗಾಧಿಕಾರಿ ಮಂಜುನಾಥ್, ದೇವನಹಳ್ಳಿ ತಹಸೀಲ್ದಾರ್ ಅರ್ಚನ, ಪೊಲೀಸ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಇತರರು ಇದ್ದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.